ಎಸ್ ರಂಗೇರ್ತಾ ಇದೆ ರಾಜ್ಯ ಚುನಾವಣಾ ಕದನ ಕಣ ಅಧಿಕೃತವಾಗಿ ಅಖಾಡಕ್ಕೆ ಇಳಿದಿದ್ದಾರೆ ಘಟಾನುಘಟಿಗಳು ವಿವಿಧೆಡೆ ಅಭ್ಯರ್ಥಿಗಳು ಬೃಹತ್ ಶಕ್ತಿ ಪ್ರದರ್ಶನಕ್ಕೆ ಮುಂದಾದರು ಕರ್ನಾಟಕದ ಚುನಾವಣಾ ಕದನ ಕಣ ಎಷ್ಟು ರಂಗೇರ್ತಾ ಇದೆ ಅಂತಂದ್ರೆ ನಿಜಕ್ಕೂ ಇಡೀ ದೇಶದ ಚಿತ್ತ ಎಲ್ಲಿದೆ ಅಂತಂದ್ರೆ ಕರ್ನಾಟಕ ಚುನಾವಣೆಯತ್ತ ಇದೆ ಅಂತ ಹೇಳಬಹುದು ವಿವಿಧೆಡೆ ಅಭ್ಯರ್ಥಿಗಳು ಬೃಹತ್ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ರು ಇವತ್ತು ವರ್ಣಾದಲ್ಲಿ ಸಿದ್ದರಾಮಯ್ಯ ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ರು ಮೆರವಣಿಗೆ ಮುಖಾಂತರ ತಮ್ಮ ಬೆಂಬಲಿಗರೊಂದಿಗೆ ಹೋಗಿ ನಾಮಪತ್ರವನ್ನ ಸಲ್ಲಿಸಿದ್ರು ಶಿಗ್ಗಾವಿಯಲ್ಲಿ ಸಿಎಂ ಬೊಮ್ಮಾಯಿ ಇವತ್ತು ನಾಮಿನೇಷನ್ ಫೈಲ್ ಮಾಡಿದ್ರು ಸಿಎಂ ಗೆ ನಟ ಕಿಚ್ಚ ಸುದೀಪ್ ಸಾಥ್ ನೀಡಿದ್ರು ಸಾವಿರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಹಾಗೆ ಕಾರ್ಯಕರ್ತರು ಭಾಗಿಯಾಗಿದ್ರು ಹುಬ್ಬಳ್ಳಿಯಲ್ಲಿ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಅವರು ನಾಮಪತ್ರವನ್ನ ಸಲ್ಲಿಸಿದ್ರು ಇವತ್ತು ಶಿಕಾರಿಪುರದಲ್ಲಿ ಬಿವೈ ವಿಜಯೇಂದ್ರ ಯಡಿಯೂರಪ್ಪನವರ ಜೊತೆಯೊಂದಿಗೆ ಹೋಗಿ ನಾಮಪತ್ರವನ್ನ ಸಲ್ಲಿಸಿದ್ರು ಇವತ್ತು ಘಟಾನುಘಟಿ ನಾಯಕರುಗಳು ನಾಮಪತ್ರವನ್ನ ಸಲ್ಲಿಸಿದ್ದಾರೆ ಅಂಡ್ ವಿಜುವಲ್ಸ್ ಕೂಡ ನೀವು ಗಮನಿಸ್ತಾ ಇದ್ದೀರಿ ಹಾವೇರಿಯಲ್ಲಿ ಒಂದು ಸಮಾವೇಶ ಕೂಡ ನಡೆಸಲಾಯಿತು ಜೆಪಿ ನಡ್ಡಾ ಅವರು ಭಾಗಿಯಾಗಿದ್ರು ಕಿಚ್ಚ ಸುದೀಪ್ ಕೂಡ ಅಲ್ಲಿ ಸಾಥ್ ನೀಡಿದ್ರು ಸಿಎಂ ಬೊಮ್ಮಾಯಿ ಅವರಿಗೆ ಅವರು ಒಂದು ಮಾತು ಹೇಳ್ತಾ ಇದ್ರು ಸುದೀಪ್ ಅವರು ಬೊಮ್ಮಾಯಿ ಮಾಮ ಅವರನ್ನ ಗೆಲ್ಲಿಸ್ಕೊಂಡೇ ಹೋಗ್ತೀನಿ ನಾನು ಅನ್ನುವಂಥ ಒಂದು ಮಾತು ಹೇಳ್ತಾ ಇದ್ರು ವಿಜಯೇಂದ್ರ ಅವರು ಇವತ್ತು ನಾಮಪತ್ರವನ್ನು ಫೈಲ್ ಮಾಡಿದ್ದಾರೆ ಸಿದ್ದರಾಮಯ್ಯ ಅವರು ವರ್ಣಾ ಕ್ಷೇತ್ರದಲ್ಲಿ ನಾಮಪತ್ರವನ್ನು ಸಲ್ಲಿಸಿದಂಥ ಕ್ಷಣ ಅವರ ಅಭಿಮಾನಿಗಳು ದೊಡ್ಡ ಕ್ರೇನ್ನಲ್ಲಿ ಬೃಹತಾಕಾರದ ಹಾರವನ್ನು ಹಾಕಿ ಜಯಘೋಷವನ್ನು ಕೂಗಿದ್ರು ಸಿದ್ದರಾಮೇಶ್ವರ ಅವರ ಮನೆ ದೇವರು ಸಿದ್ದರಾಮೇಶ್ವರ ದೇವರಿಗೆ ಪೂಜೆಯನ್ನು ಸಲ್ಲಿಸಿ ಚಾಮುಂಡಿ ಬೆಟ್ಟಕ್ಕೆ ತೆರಳಿ ಅದಾದ ನಂತರ ನಂಜನಗೂಡಿಗೆ ಹೋಗಿ ಇವತ್ತು ವರ್ಣಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಸಿದ್ದರಾಮಯ್ಯ ಅವರು ನಾಮಿನೇಷನ್ ಫೈಲ್ ಮಾಡಿದ್ರು ಆ್ಯಂಡ್ ಜಗದೀಶ್ ಶೆಟ್ಟರ್ ಅವರು ನಾಮಿನೇಷನ್ ಫೈಲ್ ಮಾಡಿರುವಂಥ ವಿಜುವಲ್ಸನ್ನು ನಾವೀಗ ಗಮನಿಸ್ತಾ ಇದ್ದೀರಿ ಎಂ ಬಿ ಪಾಟೀಲ್ ಅವರು ಅವ್ರಿಗೆ ಸಾಥ್ ನೀಡಿದರು ಅವರು ಕೂಡ ಬೃಹತ್ ಮೆರವಣಿಗೆ ಮುಖಾಂತರ ಹೋಗಿ ಶಕ್ತಿ ಪ್ರದರ್ಶನ ಮಾಡಿ ಜಗದೀಶ್ ಶೆಟ್ಟರ್ ಇವತ್ತು ನಾಮಿನೇಷನನ್ನು ಫೈಲ್ ಮಾಡಿದರು ಬಿ ವೈ ವಿಜಯೇಂದ್ರ ಅವರ ನಾಮಪತ್ರ ಸಲ್ಲಿಸ್ತಾ ಇರುವಂಥ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ